ಹಾಯ್ ಹಲೋ ನಮಸ್ತೆ ಗೇಟ್ಸ್ ಆಫ್ ಚಿಲ್ಡ್ರನ್ ಗೆ ಸ್ವಾಗತ. ಆತ್ಮೀಯ SSLC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಇತಿಹಾಸ ಅಧ್ಯಾಯ 20 ಮುಂದುವರಿದ ಭಾಗವಾಗಿ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಮಕ್ಕಳೇ, ಹಿಂದಿನ ವಿಡಿಯೋದಲ್ಲಿ ಸರ್ವಾಧಿಕಾರಿಗಳಾಗಿರ್ತಕ್ಕಂಥ ಹಿಟ್ಲರ್ ಮತ್ತೆ ಮುಸಲೋನಿ ಇವರುಗಳ ಆಳ್ವಿಕೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಮಕ್ಕಳೇ, ಮುಂದುವರಿದು ಈ ಒಂದು ವಿಡಿಯೋದಲ್ಲಿ ಎರಡನೇ ಮಹಾಯುದ್ಧದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮಕ್ಕಳೇ, ಮೊದಲನೇ ಮಹಾಯುದ್ಧದ ದುರಂತವನ್ನ, ಸಾವು ನೋವುಗಳನ್ನ ಮರೆಯುವ ಮುನ್ನವೇ ಎರಡನೇ ಮಹಾಯುದ್ಧವು 1939 September 1 ನಾಜಿ ಜರ್ಮನಿಯು ಪೋಲ್ಯಾಂಡಿನ ಮೇಲೆ ದಾಳಿ ಮಾಡುವುದರೊಂದಿಗೆ ಪ್ರಾರಂಭ ಆಗುತ್ತೆ. ಮಕ್ಕಳೇ, ನೀವಿಲ್ಲಿ ಗಮನಿಸಬಹುದು, ಜರ್ಮನಿ ತಾನು ದಾಳಿ ಮಾಡಿರತಕ್ಕಂತ ಪೋಲ್ಯಾಂಡ್ ರಾಷ್ಟ್ರದ ಮಧ್ಯೆ ಪಕ್ಕದಲ್ಲೇ ಇರತಕ್ಕಂತ ಪೋಲ್ಯಾಂಡ್ ರಾಷ್ಟ್ರದ ಮೇಲೆ 1939 September 1 ಜರ್ಮನಿ ಪೋಲ್ಯಾಂಡ್ನ ಮೇಲೆ ದಾಳಿ ಮಾಡುತ್ತೆ. ಮಕ್ಕಳೇ, ಎರಡನೇ ಮಹಾಯುದ್ಧ ಬಹುಶಃ ಮಾನವನ ಚರಿತ್ರೆಯಲ್ಲಿ ನಡೆದಿರಬಹುದಾದ ಯುದ್ಧಗಳಲ್ಲಿ ಅತ್ಯಂತ ಬೃಹತ್ತಾದುದು ಮತ್ತೆ ಬರ್ಬರವಾಗಿರತಕ್ಕಂಥ ಯುದ್ಧ ಅಂತೇಳಿ ಇತಿಹಾಸಕಾರರು ಬಣ್ಣಿಸಿದ್ದಾರೆ. ಮಕ್ಕಳೇ, 30 ಹೆಚ್ಚು ರಾಷ್ಟ್ರಗಳು ಈ ಒಂದು ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಿದೆ. ಈ ಒಂದು ಎರಡನೇ ಮಹಾಯುದ್ಧ 1939 to 1945 ಎರಡನೇ ಮಹಾಯುದ್ಧ ನಡೆಯುತ್ತೆ. ಮಕ್ಕಳು, ಅಲ್ಲದೆ ಶ್ರೀಮಂತ ದೇಶಗಳು ಮೊದಲನೇ ಮಹಾಯುದ್ಧದಲ್ಲಿ ಹಣ ವ್ಯಯ ಮಾಡಿದ ಪರಿಣಾಮವಾಗಿ 1930 ಮಹಾನ್ ಆರ್ಥಿಕ ಕುಸಿತ, ಗ್ರೇಟ್ ಡಿಪ್ರೆಷನ್ ಉಂಟಾಗುತ್ತೆ. ಮಕ್ಕಳೇ, ನೀವು ಚಿತ್ರದಲ್ಲಿ ಗಮನಿಸಬಹುದು, 4 children for sale. ಮಕ್ಕಳೇ, ಮಕ್ಕಳನ್ನು ಕೂಡ ಮಾರಾಟ ಮಾಡಬೇಕಾದಂತಹ ಒಂದು ಪರಿಸ್ಥಿತಿಗೆ ಕೆಲವೊಂದಷ್ಟು ರಾಷ್ಟ್ರಗಳು ಬಂದುಬಿಟ್ಟಿರ್ತವೆ. ಮಕ್ಕಳೇ, ಈ ಒಂದು ಲೆವೆಲ್ಗೆ ಆ ಒಂದು ಆರ್ಥಿಕ ಕುಸಿತ ಅನ್ನೋದು ಮೊದಲನೇ ಮಹಾಯುದ್ಧದ ತರುವಾಯ ಉಂಟಾಗಿರುತ್ತೆ. ಮಕ್ಕಳೇ, ಸುಮ್ಮನೆ ನಾವು ಇಮ್ಯಾಜಿನೇಷನ್ ಮಾಡಿಕೊಂಡಾಗ ಆಗಿನ ಪರಿಸ್ಥಿತಿ ಹೇಗಿರ್ಬೋದು ಅಂತೇಳಿ ಗೊತ್ತಾಗುತ್ತೆ. ಮಕ್ಕಳೇ, ತಮ್ಮ ಎತ್ತ ಮಕ್ಕಳನ್ನೇ ಮಾರಾಟ ಮಾಡೋ ಲೆವೆಲ್ಗೆ ಆ ಒಂದು ದೇಶಗಳು ಮುಂದಾಗಿದ್ವು ಅಂತಂದ್ರೆ ಎಂತಹ ಒಂದು ಆರ್ಥಿಕ ಬಿಕ್ಕಟ್ಟು ಉಂಟಾಗಿತ್ತು ಅಂತ ಹೇಳಿ ಗೊತ್ತಾಗುತ್ತೆ. ಮಕ್ಕಳೇ, ಈ ಒಂದು ಕಾರಣದಿಂದಾಗಿ ಯುರೋಪ್ ಮತ್ತು ಅಮೆರಿಕಾದಲ್ಲಿ ಸಂಕಷ್ಟದ ಪರಿಸ್ಥಿತಿಗಳು ನಿರ್ಮಾಣ ಆಗಿರುತ್ತೆ. ಜನರ ಜೀವನ ಮಟ್ಟ ತೀವ್ರವಾಗಿ ಕುಸಿದು ಹೋಗಿರುತ್ತೆ. ಕೈಗಾರಿಕೆ ಮತ್ತೆ ಕೃಷಿ ಬೆಳವಣಿಗೆ ಸಾಕಷ್ಟು ಸ್ಥಗಿತ ಆಗಿರುತ್ತೆ. ಮಕ್ಕಳೇ, ನಿರುದ್ಯೋಗ ವಿಪರೀತ ಆಗೋಗಿರುತ್ತೆ. ಮೊದಲನೇ ಮಹಾಯುದ್ಧದ ಸೋಲು, ಅವಮಾನಕರ ಒಪ್ಪಂದಗಳು, ಅಪಾರವಾದ ನಷ್ಟಗಳ ಹಿನ್ನೆಲೆಯಲ್ಲಿ ಜರ್ಮನ್ ಮತ್ತೆ ಯುರೋಪಿನ ಹಲವು ರಾಷ್ಟ್ರಗಳಲ್ಲಿ ರಾಷ್ಟ್ರೀಯವಾದದ ಉಗ್ರತೆ ತೀವ್ರಗೊಂಡಿರುತ್ತೆ. ಮಕ್ಕಳ, ಜರ್ಮನಿ ಮತ್ತೆ ಯುರೋಪಿನ ಇತರ ದೇಶಗಳಲ್ಲಿ ಬೃಹತ್ ಕೈಗಾರಿಕೋದ್ಯಮಗಳು ಉಗ್ರ ರಾಷ್ಟ್ರೀಯತೆಯನ್ನ ಬೆಳೆಸಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ನೀಡ್ತಾರೆ. ಇದನ್ನೇ ಬಳಸ್ಕೊಂಡು ಸೇಡಿನ ಮತ್ತು ದುರಭಿಮಾನದ ಚಳುವಳಿಗಳು ನಡೀತವೆ. ಹಾಗಾಗಿ ಉಗ್ರ ರಾಷ್ಟ್ರೀಯತೆಯನ್ನ ಬೆಳೆಸೋದಕ್ಕೆ ಜರ್ಮನಿಯಲ್ಲಿ ಹಿಟ್ಲರ್, ಇಟಲಿಯಲ್ಲಿ ಮುಸಲೋನಿಯಂತಹ ಸರ್ವಾಧಿಕಾರಿಗಳು ಬೆಳೀತಾ ಹೋಗ್ತಾರೆ. ಅವರುಗಳನ್ನ ಕೈಗಾರಿಕೋದ್ಯಮಗಳು ಬೆಳೆಸ್ತಾ ಹೋಗ್ತಾರೆ. ಮಕ್ಕಳು, ಹೀಗಾಗಿ ಪೂರ್ವ ಏಷ್ಯಾದಲ್ಲಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಬೇಕು. ಚೀನಾದ ಮೇಲೆ ಜಪಾನ್ ದಾಳಿಗಳನ್ನ ನಡೆಸುತ್ತೆ. ಮಕ್ಕಳೇ, ಹೀಗಾಗಿ ಪೂರ್ವ ಏಷ್ಯಾದಲ್ಲಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಬೇಕು ಅಂತೇಳಿ ಚೀನಾದ ಮೇಲೆ ಜಪಾನ್ ದಾಳಿಗಳನ್ನ ನಡೆಸ್ತಾ ಇರುತ್ತೆ. ಮಕ್ಕಳೇ, ಈ ಒಂದು ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಮೊದಲನೇ ಮಹಾಯುದ್ಧದಲ್ಲಿ ಏನು ಎರಡು ಶತ್ರು ಬಣಗಳು ಉಂಟಾಗಿದ್ದು, ಅದೇ ರೀತಿಯಾಗಿ ಎರಡನೇ ಮಹಾಯುದ್ಧದಲ್ಲೂ ಕೂಡ ಎರಡು ವಿರುದ್ಧವಾದ ಶತ್ರು ಬಣಗಳು ಸೃಷ್ಟಿಯಾಗ್ತವೆ. ಮಕ್ಕಳೇ, ಆ ಒಂದು ಎರಡು ಬಣಗಳನ್ನ ನೋಡೋದಾದ್ರೆ, ಒಂದು ಶತ್ರು ಬಣ ಅಂತ ಮಕ್ಕಳೇ ಅದನ್ನ ಆಕ್ಸಿಸ್ ಅಂತ ಕರ್ಕೊಳ್ತೀವಿ, ಮತ್ತೊಂದು ಮಿತ್ರ ಬಣ ಅಂತ ಅದನ್ನ ಅಲೈಡ್ ಅಂತ ಕರ್ಕೊಳ್ತೀವಿ. ಮಕ್ಕಳೇ, ಹೀಗೆ ಶತ್ರು ಬಣ ಮತ್ತೆ ಮಿತ್ರ ಬಣ, ಈ ಒಂದು ಆಕ್ಸಿಸ್. ಶತ್ರು ಬಣದಲ್ಲಿ ಜರ್ಮನಿ, ಇಟಲಿ ಮತ್ತೆ ಜಪಾನ್ ದೇಶಗಳಿರ್ತವೆ. ನೋಡ್ಬೋದು, ಜರ್ಮನಿ ಮತ್ತೆ ಇಟಲಿ ಎರಡೂ ಕೂಡ ಸರ್ವಾಧಿಕಾರಕ್ಕೆ ಒಳಪಟ್ಟಿರ್ತಕ್ಕಂತ ರಾಷ್ಟ್ರಗಳು, ಅದ್ರ ಜೊತೆಗೆ ಜಪಾನ್ ಸೇರ್ಕೊಂಡಿರುತ್ತೆ, ಅದು ಶತ್ರು ಬಣ. ಮತ್ತೊಂದು ಮಿತ್ರ ಬಣ, ಅಲೈಡ್. ಆ ಒಂದು ಬಣದಲ್ಲಿ ಬ್ರಿಟನ್, ಫ್ರಾನ್ಸ್ ಮತ್ತೆ ರಷ್ಯಾ ದೇಶಗಳಿರ್ತವೆ. ಮಕ್ಕಳೇ, ಇಲ್ಲಿ ನೀವು ಗಮನಿಸಬಹುದು, ಪೋಲ್ಯಾಂಡಿನ ಮೇಲೆ ಜರ್ಮನಿ ದಾಳಿ ಮಾಡುತ್ತಿದ್ದಂತೆ ಬ್ರಿಟನ್ ಪೋಲ್ಯಾಂಡಿನ ಮಿತ್ರ ರಾಷ್ಟ್ರ ಆಗಲೇ ಗಮನಿಸ್ಕೊಂಡು ನಾವು ಜರ್ಮನಿ ಪಕ್ಕದಲ್ಲಿ ಇರ್ತಕ್ಕಂಥ ಪೋಲ್ಯಾಂಡ್ ರಾಷ್ಟ್ರದ ಮೇಲೆ ದಾಳಿಯನ್ನ ಮಾಡುತ್ತೆ. ಬ್ರಿಟನ್
ಪೋಲ್ಯಾಂಡ್ ನ ಮಿತ್ರ ರಾಷ್ಟ್ರ ಆಗಿದ್ದರಿಂದ ಜರ್ಮನಿಯ ವಿರುದ್ಧ ಯುದ್ಧವನ್ನ ಸಾರುತ್ತೆ. ಗ್ರೇಟ್ ಬ್ರಿಟನ್ ಜರ್ಮನಿಯ ಮೇಲೆ ಯುದ್ಧವನ್ನ ಸಾರುತ್ತೆ. ಆದರೆ ವಾಸ್ತವವಾಗಿ ಬ್ರಿಟನ್ ತತ್ಕ್ಷಣದಲ್ಲೇ ಪೋಲ್ಯಾಂಡ್ ನ ಸಹಾಯಕ್ಕೆ ಧಾವಿಸಲಿಲ್ಲ. ಜರ್ಮನಿ ಪೋಲ್ಯಾಂಡ್ ಮೇಲೆ ಯುದ್ಧ ಸಾರ್ತಾ ಇದ್ದಾಗೆ ಪೋಲ್ಯಾಂಡ್ ನ ಮಿತ್ರ ರಾಷ್ಟ್ರ ಇಂಗ್ಲೆಂಡ್ ಜರ್ಮನಿಯ ಮೇಲೆ ಯುದ್ಧವನ್ನ ಸಾರ್ಬೇಕಾಗಿತ್ತು, ಸಾರ್ತು ಕೂಡ. ಆದ್ರೆ ಅದು ತತ್ಕ್ಷಣಕ್ಕೆ ಸಹಾಯಕ್ಕೆ ಬರಲಿಲ್ಲ, ಅದು ಜರ್ಮನಿಯ ವಶ ಆಗಿರುತ್ತೆ. ಮಕ್ಕಳೇ, ಪೋಲ್ಯಾಂಡು ಜರ್ಮನಿಯ ವಶ ಆಗಿರುತ್ತೆ. ಇದೇ ಸಂದರ್ಭದಲ್ಲಿ ರಷ್ಯಾದಲ್ಲಿ ಕಮ್ಯುನಿಸ್ಟ್ ವ್ಯವಸ್ಥೆ ಜಾರಿಯಲ್ಲಿ ಇದ್ದುದರಿಂದ ಬ್ರಿಟನ್, ಫ್ರಾನ್ಸ್, ಅಮೆರಿಕ ಮುಂತಾದ ದೇಶಗಳು ಹಿಟ್ಲರನ್ನು ರಷ್ಯಾದ ಮೇಲೆ ದಾಳಿ ಮಾಡೋದನ್ನ ಬಯಸ್ತಾ ಇರ್ತವೆ. ಬ್ರಿಟನ್, ಫ್ರಾನ್ಸ್, ಅಮೆರಿಕ ಮುಂತಾದ ರಾಷ್ಟ್ರಗಳು ಹಿಟ್ಲರನ್ನು ರಷ್ಯಾದ ಮೇಲೆ ಯಾವಾಗ ದಾಳಿಯನ್ನ ಮಾಡ್ತಾನೆ ಅಂಥೇಳಿ ಎಲ್ಲಾ ರಾಷ್ಟ್ರಗಳು ಕಾಯ್ತಾ ಇರ್ತವೆ. ಹಾಗಾಗಿ ಇದನ್ನ ಮನಗಂಡಿರತಕ್ಕಂತ ರಷ್ಯಾ 1939 ಆಗಸ್ಟ್ 24 ಜರ್ಮನಿಯ ಜೊತೆ ಯುದ್ಧ ರಹಿತ ಒಪ್ಪಂದವನ್ನ ಮಾಡ್ಕೊಳತ್ತೆ. ಏನು ಆ ರಾಷ್ಟ್ರಗಳು ಕಾಯ್ತಾ ಇರ್ತವೆ, ಮುಖ್ಯವಾಗಿ ಇಂಗ್ಲೆಂಡ್, ಫ್ರಾನ್ಸ್ ಮತ್ತೆ ಅಮೆರಿಕ ರಾಷ್ಟ್ರಗಳು ರಷ್ಯಾದ ಮೇಲೆ ಹಿಟ್ಲರ್ ದಾಳಿ ಮಾಡೋದನ್ನೇ ಕಾಯ್ತಾ ಇರ್ತವೆ. ಬಟ್ ರಷ್ಯಾ ಏನ್ ಮಾಡುತ್ತೆ, 1939 ಆಗಸ್ಟ್ 24 ಜರ್ಮನಿಯ ಹಿಟ್ಲರ್ನ ಜೊತೆ ರಷ್ಯಾ ಯುದ್ಧ ರಹಿತ ಒಪ್ಪಂದವನ್ನು ಮಾಡ್ಕೊಳ್ತೆ. ಹೀಗಾಗಿ ಹಿಟ್ಲರ್ ಪೂರ್ವದ ಬದಲಿಗೆ ಪಶ್ಚಿಮಕ್ಕೆ ದಾಳಿಯನ್ನ ಮಾಡ್ತಾನೆ. ತನ್ನ ದಾಳಿಯನ್ನ ಪೂರ್ವಕ್ಕೆ ಇರೋ ದಾಳಿಯನ್ನ ಪುನಃ ಅದನ್ನ ಪಶ್ಚಿಮಕ್ಕೆ ತಿರುಗಿಸ್ತಾನೆ ಹಿಟ್ಲರ್ ತನ್ನ ದಾಳಿಯನ್ನ. ಮಕ್ಕಳೇ, ಇಲ್ಲಿ ನಾವು ಮ್ಯಾಪ್ ಅಲ್ಲಿ ಗಮನಿಸಬಹುದು, ಜರ್ಮನಿ ಇಲ್ಲಿದ್ರೆ ಸೋವಿಯತ್ ರಷ್ಯಾ ಇಲ್ಲಿರುತ್ತೆ. ಇಲ್ಲಿಗೆ ದಾಳಿ ಮಾಡೋದ್ರ ಬದಲಾಗಿ ಅದನ್ನ ಪೂರ್ವಕ್ಕೆ ಬದಲಾಗಿ ಪಶ್ಚಿಮಕ್ಕೆ ದಾಳಿಯನ್ನ ಮಾಡ್ತಾರೆ. ತದನಂತರ ಇಟಲಿಯ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿರತಕ್ಕಂತ ಹಿಟ್ಲರ್ ಡೆನ್ಮಾರ್ಕ್, ನಾರ್ವೆ, ಹಾಲ್ಯಾಂಡ್ ದೇಶಗಳನ್ನು ಒಳಗೊಂಡಂತೆ ಬಹುತೇಕ ಪಶ್ಚಿಮ ಯುರೋಪ್ ತನ್ನ ವಶಕ್ಕೆ ಪಡ್ಕೊಳ್ತಾನೆ. ಮಕ್ಕಳೇ, ಇಟಲಿಯ ಜೊತೆ, ಇಟಲಿನಲ್ಲಿ ಈಗಾಗಲೇ ಮುಸಲೋನಿ ಸರ್ವಾಧಿಕಾರಿ ಇದ್ದಾರೆ. ಇಟಲಿಯ ಸರ್ವಾಧಿಕಾರಿಯಾಗಿರ್ತಕ್ಕಂತ ಮುಸಲೋನಿಯ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡು ಇಬ್ರು ಸರ್ವಾಧಿಕಾರಿಗಳು ಪೂರ್ವದಲ್ಲಿರ್ತಕ್ಕಂತ ಡೆನ್ಮಾರ್ಕ್, ನಾರ್ವೆ, ಹಾಲ್ಯಾಂಡ್ ಈ ಒಂದು ದೇಶಗಳನ್ನ ತನ್ನ ವಶಕ್ಕೆ ಪಡ್ಕೊಳ್ತಾರೆ ಇಬ್ರು ಕೂಡ. 1941 ಸೋವಿಯತ್ ರಷ್ಯಾದ ಕಡೆ ಹಿಟ್ಲರ್ ತನ್ನ ದೃಷ್ಟಿಯನ್ನ ಅರಸ್ತಾನೆ. ಇದರಿಂದಾಗಿ ರಷ್ಯಾ ಯುದ್ಧದಲ್ಲಿ ಭಾಗವಹಿಸಲೇಬೇಕಾಗುತ್ತೆ. ಮಕ್ಕಳೇ, ಡೆನ್ಮಾರ್ಕ್, ನಾರ್ವೆ, ಹಾಲ್ಯಾಂಡ್ ಅನ್ನ ಪಶ್ಚಿಮದಲ್ಲಿ ವಶಪಡಿಸ್ಕೊಂಡಾದ್ಮೇಲೆ ತನ್ನ ದೃಷ್ಟಿಯನ್ನ ಪೂರ್ವದ ಕಡೆಗೆ ಅಂದ್ರೆ ರಷ್ಯಾದ ಕಡೆಗೆ ಹರಿಸ್ತಾನೆ. ಬೇರೆ ಯಾವುದೇ ವಿಧಿ ಇಲ್ಲದೆ ರಷ್ಯಾ ಯುದ್ಧದಲ್ಲಿ ಭಾಗವಹಿಸಬೇಕಾಗುತ್ತೆ. ಇದೇ ಸಂದರ್ಭದಲ್ಲಿ ಮಕ್ಕಳೇ ಒಂದು ಘಟನೆ ಆಗುತ್ತೆ, ಅದು ಜಪಾನ್ ಹಿಟ್ಲರ್ನ ಬಣವನ್ನ ಸೇರ್ಕೊಳ್ಳುತ್ತೆ. ಅಲ್ಲದೆ ಪೆಸಿಫಿಕ್ ಸಮುದ್ರದ ಪಶ್ಚಿಮ ಭಾಗದಲ್ಲಿರ್ತಕ್ಕಂತ ಅಮೆರಿಕ ಮತ್ತು ಯುರೋಪಿಯನ್ ಪ್ರದೇಶಗಳ ಮೇಲೆ ಜಪಾನ್ ದಾಳಿ ಮಾಡಿ ಸಾಕಷ್ಟು ಪ್ರದೇಶಗಳನ್ನ ಜಪಾನ್ ಆಕ್ರಮಿಸಿಕೊಳ್ಳುತ್ತೆ. ಮಕ್ಕಳೇ, ಸಣ್ಣದೊಂದು ರಾಷ್ಟ್ರ ಜಪಾನ್, ಆ ಒಂದು ಸಣ್ಣದೊಂದು ರಾಷ್ಟ್ರ ತನ್ನ ಜೊತೆಗೆ ಜರ್ಮನಿ ಇದೆ, ಹಿಟ್ಲರ್ ಇದ್ದಾನೆ ಅಂತ ಅಹಂನಿಂದ ಅಮೆರಿಕದ ಮೇಲೆ ದಾಳಿ ಮಾಡಿ ಸಾಕಷ್ಟು ಪ್ರದೇಶಗಳನ್ನ ವಶಪಡಿಸಿಕೊಳ್ಳುತ್ತೆ. ಮಕ್ಕಳೇ, ಜಪಾನ್ ರಾಷ್ಟ್ರ. ಹೀಗೆ ಇಟಲಿ ಮತ್ತೆ ಜರ್ಮನಿ ಉತ್ತರ ಆಫ್ರಿಕಾದ ಬ್ರಿಟನ್ ವಸಾಹತುಗಳನ್ನ ಮತ್ತೆ ಸುಯೇಜ್ ಕಾಲುವೆಯನ್ನು ಕೂಡ ವಶಪಡಿಸಿಕೊಳ್ಳೋ ಒಂದು ಪ್ರಯತ್ನದಲ್ಲಿ ಸೋತು ಹೋಗ್ಬಿಡ್ತಾರೆ. ಮಕ್ಕಳೇ, ಇಟಲಿ ಮತ್ತೆ ಜರ್ಮನಿ ಎರಡು ಸರ್ವಾಧಿಕಾರಿ ರಾಷ್ಟ್ರಗಳು ಉತ್ತರ ಆಫ್ರಿಕಾದಲ್ಲಿರ್ತಕ್ಕಂತ ಬ್ರಿಟನ್ ವಸಾಹತುಗಳನ್ನ ಮತ್ತೆ ಸುಯೇಜ್ ಕಾಲುವೆಯನ್ನ ವಶಪಡಿಸಿಕೊಳ್ಳೋ ಒಂದು ಯತ್ನದಲ್ಲಿ ಸೋತು ಹೋಗ್ತಾರೆ. ಹೀಗಾಗಿ 1942 ಸ್ಟಾಲಿನ್ ಗಾರ್ಡ್ ಯುದ್ಧದಲ್ಲಿ ಜರ್ಮನ್ ಪಡೆಗಳನ್ನ ರಷ್ಯಾ ಸೋಲ್ಸ್ ಹಾಕುತ್ತೆ. ಮಕ್ಕಳೇ, 1942 ಜರ್ಮನಿ ಮತ್ತೆ ರಷ್ಯಾದ ಮಧ್ಯೆ ಸ್ಟಾಲಿನ್ ಗಾರ್ಡ್ ಅನ್ನೋ ಒಂದು ಪ್ರದೇಶದಲ್ಲಿ ಯುದ್ಧ ನಡೆಯುತ್ತೆ. ಆ ಒಂದು ಪ್ರದೇಶದಲ್ಲಿ ನಡೆದಿರತಕ್ಕಂತ ಯುದ್ಧದಲ್ಲಿ ರಷ್ಯಾ ಜರ್ಮನಿಯನ್ನ ಸೋಲ್ಸ್ ಹಾಕ್ಬಿಡುತ್ತೆ. ಹೀಗೆ ಜರ್ಮನಿ 1943 ಪೂರ್ವ ಯುರೋಪಿನಲ್ಲಿ ಸಾಲು ಸಾಲು ಸೋಲುಗಳನ್ನ ಕಾಣುತ್ತೆ. ಇದರಲ್ಲಿ ರಷ್ಯಾ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಮಿತ್ರ ಪಡೆಗಳು ಇಟಲಿಯನ್ನ ಆಕ್ರಮಿಸಿದವು, ಜಪಾನ್ ಅನ್ನ ಸೋಲಿಸುವ ಮುಖಾಂತರವಾಗಿ ಪಶ್ಚಿಮ ಪೆಸಿಫಿಕ್ ದ್ವೀಪಗಳನ್ನ ಅಮೆರಿಕ ವಾಪಸ್ ಪಡ್ಕೊಳ್ಳುತ್ತೆ.
ರಷ್ಯಾದ ಕೆಂಪು ಸೈನಿಕರ ಮಹಾನ್ ಮುನ್ನಡೆ ಮತ್ತು ಪಶ್ಚಿಮ ರಾಷ್ಟ್ರಗಳ ದಾಳಿಯಿಂದ ಜರ್ಮನಿ ಸಂಪೂರ್ಣವಾಗಿ ಶರಣಾಗುತ್ತೆ ಮತ್ತು ಜರ್ಮನಿಯಲ್ಲಿರ್ತಕ್ಕಂಥ ಬರ್ಲಿನ್ ಪ್ರದೇಶ ಎರಡು ಭಾಗ ಆಗಿ ಇಬ್ಬಾಗ ಆಗುತ್ತೆ, ಪತನ ಆಗಿ ಇಬ್ಬಾಗ ಆಗುತ್ತೆ. ಹೀಗೆ ಅಂತಿಮವಾಗಿ 1945 ಹಿಟ್ಲರ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇದರಿಂದಾಗಿ ಯುರೋಪ್ನಲ್ಲಿ ಎರಡನೆಯ ಮಹಾಯುದ್ಧ ಕೊನೆಯಾಗುತ್ತೆ. 1945 ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಅಮೆರಿಕ ಜಗತ್ತಿನ ಮೊಟ್ಟ ಮೊದಲ ಅಣುಬಾಂಬ್ ಅನ್ನ ಹಾಕುತ್ತೆ. ಮಕ್ಕಳೇ, ಆ ಅಣುಬಾಂಬ್ನ ಹೆಸರು ಲಿಟಲ್ ಬಾಯ್ ಅಂತ. ನೀವೇನು ಪಿಕ್ಚರ್ ಅಲ್ಲಿ ಗಮನಿಸ್ತಾ ಇದ್ರಿ, ಅದರ ಒಂದು ಅಣುಬಾಂಬ್ನ ಹೆಸರು ಲಿಟಲ್ ಬಾಯ್ ಅಂತ. ಆ ಒಂದು ಲಿಟಲ್ ಬಾಯ್ ಅನ್ನೋ ಒಂದು ಅಣುಬಾಂಬ್ ಅನ್ನ ಅಮೆರಿಕ ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಹಾಕುತ್ತೆ. ಇದರಿಂದಾಗಿ ಲಕ್ಷಾಂತರ ಜನ ಹತರಾಗ್ತಾರೆ. ಇದರ ದುಷ್ಪರಿಣಾಮಗಳನ್ನ ಜಪಾನ್ ಇಂದಿಗೂ ಕೂಡ ಅನುಭವಿಸ್ತಾ ಇದೆ. ಈ ಇಂದಿಗೂ ಕೂಡ ಆ ಒಂದು ಪ್ರದೇಶದಲ್ಲಿ ಹುಡ್ತಾ ಇರತಕ್ಕಂತ ಮಕ್ಕಳು ಅಂಗವಿಕಲರಾಗಿ, ಅಂಗ ಊಣರಾಗಿ, ಕೆಲವೊಂದಷ್ಟು ಕಾಯಿಲೆಗಳಿಂದ ಬಳಲ್ತಾ ಇರತಕ್ಕಂತ ಜನ ಮಕ್ಕಳು ಜನನವನ್ನು ಪಡ್ಕೊಳ್ತಾ ಇದ್ದಾರೆ. ಆ ಒಂದು ಭಾಗದಲ್ಲಿ ಗರಿಕೆ ಹುಲ್ಲುನು ಕೂಡ ಬೆಳೆದೇ ಇರತಕ್ಕಂತ ಒಂದು ಪ್ರದೇಶ ಆಗಿ ಸೃಷ್ಟಿಯಾಗುವ 1945 ಆಗಸ್ಟ್ 15 ಜಪಾನ್ ಸಂಪೂರ್ಣವಾಗಿ ಶರಣಾಗುತ್ತೆ. ಇದರೊಂದಿಗೆ ಮಿತ್ರ ಬಣ ಯುದ್ಧದಲ್ಲಿ ಸಂಪೂರ್ಣವಾಗಿ ವಿಜಯ ಆಗುತ್ತೆ. ಇದು ಎರಡನೇ ಮಹಾಯುದ್ಧದ ಅಂತಿಮ ಕ್ಷಣಗಳು ಅಂತೇಳಿ ಹೇಳಬಹುದು. ಮಕ್ಕಳ ಇಲ್ಲಿ ನಾವು ಗಮನಿಸಬಹುದು, ದ್ವಿತೀಯ ಮಹಾಯುದ್ಧದಲ್ಲಿ ಸತ್ತವರೆಷ್ಟು ಅಂತ ನೋಡ್ತಾ ಹೋದಾಗ, ದ್ವಿತೀಯ ಜಾಗತಿಕ ಯುದ್ಧದಲ್ಲಿ ನಾಗರಿಕರು ಮತ್ತು ಸೈನಿಕರು ಸೇರಿದಂತೆ ಒಟ್ಟಾರೆ ಸುಮಾರು 4,82,00,000 ಜನ ಪ್ರಾಣವನ್ನ ಕಳ್ಕೊಳ್ತಾರೆ. ಅದರಲ್ಲಿ ಜರ್ಮನಿಯ ನೇತೃತ್ವದ ಆಕ್ಸಿಸ್ ದೇಶದಲ್ಲೇ 82,00,000 ಜನ ಮೃತಪಟ್ಟಿರ್ತಾರೆ. ಮಿತ್ರಕೂಟದ ದೇಶಗಳಲ್ಲಿ ಆಲಿಸ್ ಅಂದ್ರೆ 4,00,000,000 ಜನ ಜೀವವನ್ನ ತೆತ್ತಿರ್ತಾರೆ. ಅತಿ ಹೆಚ್ಚು ಪ್ರಾಣಗಳನ್ನ ಕಳೆದುಕೊಂಡಿರತಕ್ಕಂಥ ದೇಶ ಅಂದ್ರೆ ಅದು ರಷ್ಯಾ, 2,00,000,000 ಜನ. ಎರಡನೇದಾಗಿ ಚೀನಾ, 1,00,000,000 ಜನ. ಅಂದ್ರೆ ಅಲ್ಲಿ ಒಟ್ಟಾರೆಯಾಗಿ ರಷ್ಯಾ ಮತ್ತು ಚೀನಾದ ಪ್ರಜೆಗಳು ಏನು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದರೆ, ಇವರುಗಳ ಈ ಅಪಾರವಾಗಿರ್ತಕ್ಕಂಥ ತ್ಯಾಗ ಇರದಿದ್ರೆ ಹಿಟ್ಲರ್ನನ್ನ ಸೋಲ್ಸೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಮಾನವ ಕುಲವನ್ನು ನಾಜಿ ಜನಾಂಗೀಯ ಸರ್ವಾಧಿಕಾರದಿಂದ ಈ ಎರಡು ರಾಷ್ಟ್ರಗಳ ಪ್ರಜೆಗಳು ರಕ್ಷಿಸಿದರೆ ಅಂತಾನೆ ಹೇಳಬಹುದು. ಹೀಗೆ ಅಂತಿಮವಾಗಿ ಮಾನವನ ಚರಿತ್ರೆಯಲ್ಲೇ ಅತಿ ಹೆಚ್ಚಿನ ಸಾವು ನೋವುಗಳನ್ನು ಕಂಡಂತಹ ಎರಡನೇ ಜಾಗತಿಕ ಯುದ್ಧವು ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯನ್ನು ಬದಲಾವಣೆ ಮಾಡಿದೆ. ಅಂತಿಮವಾಗಿ ರಾಷ್ಟ್ರ ಸಂಘ, ಏನೋ 1ನೇ ಮಹಾಯುದ್ಧದ ನಂತರ ಸ್ಥಾಪನೆ ಆಗಿರ್ತಕ್ಕಂಥ ರಾಷ್ಟ್ರ ಸಂಘ 2ನೇ ಮಹಾಯುದ್ಧ ಆಗೋದ್ರಲ್ಲಿ ಅದು ತನ್ನ ವೈಫಲ್ಯವನ್ನ ಮೆರೀತು. ತನ್ನ ಕೈಲಿ 2ನೇ ಮಹಾಯುದ್ಧ ಆಗೋದನ್ನ ತಪ್ಪಿಸೋದಕ್ಕಾಗಲಿಲ್ಲ. ಹಾಗಾಗಿ ರಾಷ್ಟ್ರ ಸಂಘದ ಜಾಗದಲ್ಲಿ ವಿಶ್ವಸಂಸ್ಥೆ ರಚನೆ ಆಗುತ್ತೆ. ಯುದ್ಧದ ವಿಜಯಿ ರಾಷ್ಟ್ರಗಳಾಗಿರತಕ್ಕಂಥ ಅಮೆರಿಕ ಸಂಯುಕ್ತ ಸಂಸ್ಥಾನ, ಸೋವಿಯತ್ ರಷ್ಯಾ, ಚೀನಾ, ಬ್ರಿಟನ್ ಮತ್ತೆ ಫ್ರಾನ್ಸ್ ದೇಶಗಳು ವಿಶ್ವಸಂಸ್ಥೆಯ ರಕ್ಷಣಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳಾಗ್ತವೆ. ಹೀಗೆ ತದನಂತರ ಸೋವಿಯತ್ ರಷ್ಯಾ ಮತ್ತೆ ಅಮೆರಿಕ ಪರಸ್ಪರ ವಿರೋಧಿಯಾದ ಶಕ್ತಿಶಾಲಿ ರಾಷ್ಟ್ರಗಳಾಗ್ತವೆ. ಈ ಎರಡು ರಾಷ್ಟ್ರಗಳ ಮಧ್ಯೆ ಶೀತಲ ಸಮರ, ಕೋಲ್ಡ್ ವಾರ್ ಅಂತ ಕರ್ಕೊಳ್ತೀವಿ. ಯುದ್ಧಗಳನ್ನ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡ್ಕೊಳ್ಳದಲೆ ಅವರುಗಳ ಮಧ್ಯೆ ಶಸ್ತ್ರಾಸ್ತ್ರಗಳ ಪೈಪೋಟಿ ನಡೆಯುತ್ತೆ. ಇದು ಶೀತಲ ಸಮರಕ್ಕೆ, ಕೋಲ್ಡ್ ವಾರ್ ಯುದ್ಧಕ್ಕೆ ನಾಂದಿಯಾಗುತ್ತೆ. ಮಕ್ಕಳ ಇಷ್ಟು 2ನೇ ಮಹಾಯುದ್ಧ. ಈ ಒಂದು 2ನೇ ಮಹಾಯುದ್ಧಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಚರ್ಚೆಯನ್ನ ಮಾಡಿದ್ದಾಯ್ತು. ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಗಳಿದ್ರೆ ಆ ಒಂದು ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅವುಗಳನ್ನ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಬಾಯ್, ಟೇಕ್ ಕೇರ್.